ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರಿಪಾಕ್ಷ ಸೊ ಇವತ್ತಿನ ಸೆಷನ್ ನಾವು ಏನು ಮಾಡ್ತೀವಿ ಅಂದರೆ ಮತ್ತೆ ಹತ್ತು ಕ್ಕೆಶನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಇದು ಯಾವುದಪ್ಪ ಅಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ದು ಎರಡು ಸಾವಿರದ ಹದಿನೆಂಟರ ಕ್ವೇಶನ್ ಪೇಪರ್ನ ಅನಲೈಸ್ ಮಾಡ್ತಿದ್ವಿ ಸೊ ನೋಡಿರಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಅರುವತ್ತೊಂಬತ್ತು ಪುರುಷರು ಒಂದು ಕೆಲಸವನ್ನು ಆರು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಮೂರು ಪುರುಷರಿಗೆ ಎಷ್ಟು ದಿನಗಳಾಗುತ್ತದೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಒಂದು ಕೆಲಸನ ತೊಂಬತ್ತೊಂಬತ್ತು ಪುರುಷರು ಏನು ಮಾಡ್ತಾರಪ್ಪ ಅಂದರೆ ಆರು ದಿನಗಳಲ್ಲಿ ಮುಗಿಸ್ತಾರೆ ಅದೇ ಕೆಲಸನ ಇಪ್ಪತ್ತ್ಮೂರು ಜನ ಪೂರ್ಣಗೊಳಿಸೋಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ದಾರೆ ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀರಂದರೆ ಫಸ್ಟು ನಿಮಗೆ ಎಷ್ಟು ಕೆಲಸ ಇದೆ ಅಂತ ಗೊತ್ತಾಗಬೇಕು ಸೊ ತೊಂಬತ್ತೊಂಬತ್ತು ಜನ ಆರು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ ಅಂತ ಗೊತ್ತಾದಾಗ ಆಮೇಲೆ ನೀವು ಇಪ್ಪತ್ತ್ಮೂರು ಜನ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಒಟ್ಟು ಕೆಲಸ ಅಂತ ತೊಗೋತೀವಿ ಸೊ ನೋಡಿರಿ ಒಟ್ಟು ಕೆಲಸ ಏನಾಗುತ್ತೆ ಅಂದರೆ ಒಟ್ಟು ಕೆಲಸ ಇಕ್ಕೊಳ್ಟು ಒಟ್ಟು ಜನರು ಎಂಟು ದಿನಗಳು ಎಷ್ಟು ದಿನ ಇದೆಯಲ್ಲ ಆ ದಿನಗಳು ಸೊ ಒಂದೇ ಕೇಸಲ್ಲಿ ಏನಾಗುತ್ತೆ ನೋಡ್ರಿ ಒಟ್ಟು ಕೆಲಸ ಬಂದು ಏನಾಗುತ್ತೆ ಅಂದರೆ ಒಟ್ಟು ಎಷ್ಟು ಜನರು ಇದ್ದಾರೆ ಫಸ್ಟಲ್ಲಿ ಅರವತ್ತೊಂಬತ್ತು ಜನ ಪುರುಷರು ಇದ್ದಾರೆ ಸೊ ಅವರು ಏನು ಮಾಡ್ತಾರೆ ಅಂದರೆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ ಆರು ದಿನದಲ್ಲಿ ಮುಗಿಸ್ತಾರೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅರವತ್ತೊಂಬತ್ತು ಇಂಟು ಆರು ಅಂತ ಇಟ್ಕೋತೀನಿ ಇದನ್ನು ಫರ್ದರ್ ಕ್ಯಾಲ್ಕುಲೇಷನ್ ಮಾಡಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ಮೂವತ್ತು ಇಪ್ಪತ್ತ್ಮೂರು ಇದೆಯಲ್ಲ ಅದು ಅರವತ್ತೊಂಬತ್ತರಿಂದ ಅಂದರೆ ಅರವತ್ತೊಂಬತ್ತು ಇದೆಯಲ್ಲ ಇಪ್ಪತ್ತ್ಮೂರಿಂದ ಭಾಗ ಆಗುತ್ತೆ ಹಾಗಾಗಿ ನಾನು ಕೆಲ್ ಕ್ಯಾನ್ಸಲ್ ಮಾಡಲ್ಲ ಅದೇ ಥರನಾಗೆ ಇಟ್ಕೋತೀನಿ ಸೊ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ಅಂದರೆ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ನೋಡ್ರಿ ನಮಗೆ ಒಟ್ಟು ಜನರು ಗೊತ್ತಿದ್ದಾರೆ ಎಷ್ಟು ಇಪ್ಪತ್ತ್ಮೂರು ಜನ ಬಟ್ ದಿನಗಳು ಗೊತ್ತಿಲ್ಲ ಅದನ್ನು ನಾನು ಏನಂತ ಮಾಡ್ತೀನಿ ಅಂದರೆ ಎಕ್ಸ್ ಅಂತ ತೊಗೋತೀನಿ ಸೊ ಇವಾಗ ಏನಾಗುತ್ತೆ ಅಂದರೆ ಇಪ್ಪತ್ತ್ಮೂರು ಎಕ್ಸ್ ಇಕ್ಕೊಳ್ತು ಅರವತ್ತೊಂಬತ್ತು ಇಂಟು ಆರಾಗುತ್ತೆ ಆಗುತ್ತೆ ಸೊ ನೋಡಿರಿ ಇಪ್ಪತ್ತ್ಮೂರು ಇಂಟು ಎಕ್ಸ್ ಇಕ್ಕೊಲ್ಟು ಅರವತ್ತೊಂಬತ್ತು ಇಂಟು ಆರಾಗುತ್ತೆ ಸೊ ಎಕ್ಸ್ ಕಂಡು ಹಿಡೀಬೇಕಂದ್ರೆ ನಾವೇನು ಮಾಡಬೇಕು ಇಪ್ಪತ್ತ್ಮೂರನ್ನ ಆ ಕಡೆ ಕಳಿಸ್ಬೇಕು ಎಕ್ಸ್ ಎಕ್ಸಿಕ್ಕೊಳ್ಟು ಅರವತ್ತೊಂಬತ್ತು ಇಂಟು ಆರು ಡಿವೈಡೆಡ್ ಬೈ ಇಪ್ಪತ್ತ್ಮೂರು ಸೊ ನೋಡಿರಿ ಅರವತ್ತೊಂಬತ್ತು ಇಪ್ಪತ್ತ್ಮೂರಿಂದ ಡಿವೈಡ್ ಆಗುತ್ತೆ ಯಾವ ಥರ ಅಂದರೆ ಇಪ್ಪತ್ತ್ಮೂರು ಒಂದಲೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎರಡಲೇ ನಲವತ್ತಾರು ಇಪ್ಪತ್ತ್ಮೂರು ಮೂರಲೇ ಎಷ್ಟಾಗತ್ತಪ್ಪ ಅಂದರೆ ಅರವತ್ತೊಂಬತ್ತಾಗುತ್ತೆ ಹಾಗಾಗಿ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಮೂರಲೇ ಸೊ ಹಾಗಾದರೆ ಎಷ್ಟು ದಿನಗಳು ಅಂದರೆ ಆರು ಮೂರಲೆ ಆರು ಮೂರಲೆ ಎಷ್ಟು ದಿನಗಳಾಗತ್ತಪ್ಪ ಹದಿನೆಂಟು ದಿನಗಳಾಗುತ್ತೆ ಸೊ ಒಟ್ಟು ಎಷ್ಟು ದಿನಗಳು ಅಂದರೆ ಆಗ ಇದು ಮಾಡೋಕ್ಕೆ ಹದಿನೆಂಟು ದಿನಗಳು ಬೇಕಾಗುತ್ತೆ ಸೊ ನೋಡಿರಿ ಇಪ್ಪತ್ತ್ಮೂರು ಜನರು ಅದೇ ಕೆಲಸನ ಮುಗಿಸೋಕ್ಕೆ ಎಷ್ಟು ದಿನ ಬೇಕಾಗುತ್ತಂದರೆ ಹದಿನೆಂಟು ದಿನಗಳು ಬೇಕಾಗುತ್ತೆ ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಟೈಮ್ ಇರೋಲ್ಲ ಆವಾಗ ಹೆಂಗೆ ಮಾಡ್ತೀರಂದರೆ ಜಸ್ಟ್ ಕಂಪ್ಯಾರಿಸನ್ ಮಾಡಿರಿ ಸಿಕ್ಸ್ಟಿ ನೈನ್ ಇಂಟು ಸಿಕ್ಸ್ ಇಸ್ ಈಕ್ವಲ್ ಟು ಆದರೆ ಟ್ವೆಂಟಿ ತ್ರೀ ಇಂಟು ಎಷ್ಟು ಮಾಡಿದರೆ ಈಕ್ವಲ್ ಆಗುತ್ತೆ ಅಂತ ಏನಾಗುತ್ತೆ ನಿಮಗೆ ಸಿಕ್ಸ್ಟಿ ನೈನ್ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ತ್ರೀ ಅಂತ ಬರುತ್ತೆ ಸೊ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿರ್ತೀರಲ್ಲ ಇಲ್ಲಿ ಒಂದಲೇ ಇಪ್ಪತ್ತ್ಮೂರು ಮೂರಲೇ ಆಗುತ್ತೆ ಸೊ ನೋಡಿರಿ ಆರು ಮೂರಲೇ ಹದಿನೆಂಟು ಹಾಗಾಗಿ ಆನ್ಸರ್ ಏಯ್ಟೀನ್ ಆಗುತ್ತೆ ಸೊ ಈ ಥರ ಕಂಪ್ಯಾರಿಸನ್ ಮಾಡಿದರೆ ಮಾತ್ರ ನಿಮಗೆ ಆನ್ಸರ್ಸ್ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಪ್ರವೀಣ್ ಒಂದು ಹಳೆಯ ಕಾರನ್ನು ನಲವತ್ತೇಳು ಸಾವಿರ ರೂಪಾಯಿಗೆ ಖರೀದಿಸುತ್ತಾನೆ ಮತ್ತು ಅದರ ರಿಪೇರಿಗೆ ಮೂರು ಸಾವಿರ ಖರ್ಚು ಮಾಡುತ್ತಾನೆ ಅವರು ಕಾರನ್ನು ಐವತ್ತೆಂಟು ಸಾವಿರ ರೂಪಾಯಿಗೆ ಮಾರಿದರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಏನು ಮಾಡ್ತಾನಪ್ಪ ಅಂದರೆ ಪ್ರವೀಣು ಒಂದು ಹಳೆ ಕಾರನ್ನು ತೊಗೋತಾನೆ ಎಷ್ಟು ರೂಪಾಯಿಗೆ ತಗೋತಾನೆ ನಲ್ವತ್ತೇಳು ಸಾವಿರ ರೂಪಾಯಿಗೆ ತೊಗೋತಾನೆ ಅದನ್ನು ರಿಪೇರಿಗೆ ಎಷ್ಟು ಖರ್ಚು ಮಾಡ್ತಾನೆ ಅಂದರೆ ಮೂರು ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ ಹಾಗಾದ್ರೆ ಟೋಟಲ್ ಖರೀದಿ ಬೆಲೆ ಎಷ್ಟಾಗತ್ತಪ್ಪ ನಲ್ವತ್ತೇಳು ಸಾವಿರ ರೂಪಾಯಿ ಮತ್ತು ಮೂರು ಸಾವಿರ ರೂಪಾಯಿ ಯಾಕಂದರೆ ನಲ್ವತ್ತೇಳು ಸಾವಿರ ರೂಪಾಯಿ ಖರೀದಿ ಮಾಡಿದ್ದಾನೆ ಮತ್ತು ಅದನ್ನು ಏನು ಮಾಡಿದ್ದಾನೆ ಅಂದರೆ ಖರ್ಚು ಮಾಡಿದ್ದಾನೆ ಅವಾಗ ಏನಾಗುತ್ತಂದರೆ ನಾವು ಕೊಂಡ ಬೆಲೆ ನಲವತ್ತೇಳು ಸಾವಿರ ಪ್ಲಸ್ ಮೂರು ಸಾವಿರ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಖರೀದಿ ಬೆಲೆ ಏನಾಗ್ತದಪ್ಪ ಅಂದರೆ ನಲವತ್ತೇಳು ಸಾವಿರ ಪ್ಲಸ್ ಮೂರು ಸಾವಿರ ಸೊ ಎಷ್ಟಾಯಿತು ನಲ್ವತ್ತೇಳು ಸಾವಿರ ಪ್ಲಸ್ ಮೂರು ಸಾವಿರ ಕುಡಿಸಿದ್ರೆ ಐವತ್ತು ಸಾವಿರ ರೂಪಾಯಿ ಆಯಿತು ಸೊ ಇದನ್ನು ಎಷ್ಟು ರೂಪಾಯಿಗೆ ಮಾರ್ತಾನಪ್ಪ ಅಂದ್ರೆ ಅವನು ಐವತ್ತೆಂಟು ಸಾವಿರ ರೂಪಾಯಿಗೆ ಮಾರ್ತಾನೆ ಸೊ ಮಾರಿದ ಬೆಲೆ ಎಷ್ಟಾಯ್ತಿಲಿ ಮಾರಿದ ಬೆಲೆ ಐವತ್ತೆಂಟು ಸಾವಿರ ರೂಪಾಯಿಗೆ ಮಾರ್ತಾನೆ ಸೊ ನೋಡ್ರಿ ಅವ್ನು ಕೊಂಡಿದ್ದು ಐವತ್ತು ಸಾವಿರ ರೂಪಾಯಿಗೆ ಮಾರಿದ್ದು ಐವತ್ತೆಂಟಕ್ಕೆ ಸೊ ಇದು ಲಾಭ ಆಯಿತಾ ನಷ್ಟ ಆಯಿತಾ ಆಬ್ವಿಯಸ್ಲಿ ಲಾಭ ಆಯಿತು ಎಷ್ಟು ಲಾಭ ಆಯಿತು ಅಂದರೆ ಎಂಟು ಸಾವಿರ ರೂಪಾಯಿ ಲಾಭ ಆಗುತ್ತೆ ಯಾಕಂದರೆ ಈಸಿ ಕ್ಯಾಲ್ಕುಲೇಷನ್ ಇದೆ ಹಾಗಾಗಿ ಎಷ್ಟು ಲಾಭ ಆಗುತ್ತೆ ಎಂಟು ಸಾವಿರ ರೂಪಾಯಿ ಲಾಭ ಆಯಿತು ಈ ಎಂಟು ಸಾವಿರ ರೂಪಾಯಿ ಲಾಭ ಇದೆಯಲ್ಲ ಅದು ಯಾವುದಕ್ಕಾಗುತ್ತೆ ಅಂದರೆ ಐವತ್ತು ಸಾವಿರ ರೂಪಾಯಿಗೆ ಆಗುತ್ತೆ ಯಾಕಂದರೆ ಅವನು ಇನಿಷಿಯಲಿ ತಗೊಂಡಿದ್ದು ನಲವತ್ತೇಳಕ್ಕೆ ಬಟ್ ಮೂರು ಸಾವಿರ ಖರ್ಚು ಮಾಡಿರ್ತಾನಲ್ಲ ಹಾಗಾಗಿ ಲಾಭ ಯಾವುದು ಕಂಪೇರ್ ಮಾಡಬೇಕಪ್ಪ ಅಂದರೆ ಐವತ್ತು ಸಾವಿರ ಖರ್ಚು ಮಾಡಬೇಕು ಸೊ ಈಗ ನಮಗೆ ಲಾಭದ ಇದು ಗೊತ್ತಿದೆ ಫಾರ್ಮುಲಾ ಏನಂದರೆ ಲಾಭ ಇಸಿಕೊಳ್ತು ಲಾಭದ ಪರ್ಸೆಂಟೇಜ್ ಇಸಿಕೊಳ್ತು ಲಾಭ ಡಿವೈಡೆಡ್ ಬೈ ಖರೀದಿ ಬೆಲೆ ಸೊ ಲಾಭ ಎಷ್ಟಾಗಿದೆಪ್ಪ ಎಂಟು ಸಾವಿರ ಡಿವೈಡೆಡ್ ಬೈ ಐವತ್ತು ಸಾವಿರ ಸೊ ಲಾಭ ಎಷ್ಟಾಗಿದೆ ಅಂದರೆ ಎಂಟು ಸಾವಿರ ಡಿವೈಡೆಡ್ ಬೈ ಐವತ್ತು ಸಾವಿರ ಇಂಟು ಹಂಡ್ರೆಡ್ ಸೊ ನೋಡಿರಿ ಇಷ್ಟು ನಿಮಗೆ ಬಂದ ತಕ್ಷಣ ಕ್ಯಾಲ್ಕುಲೇಷನ್ ಮಾಡಕ್ಕೆ ನಿಲ್ ನಿನ್ಸ್ಬಿಡ್ರಿ ಯಾಕಂದರೆ ಇದ್ರ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ನಿಮಗೆ ಟೈಮ್ ಹಿಡಿಯುತ್ತೆ ಅದಕ್ಕಿಂತ ಈಜಿ ಮೆಥಡ್ ಏನಂದರೆ ಸೊ ನಿಮಗೆ ಗೊತ್ತಾಯಿತು ಎಂಟು ಸಾವಿರ ಐವತ್ತು ಡಿವೈಡೆಡ್ ಬೈ ಐವತ್ತು ಸಾವಿರ ಇಂಟು ಹಂಡ್ರೆಡ್ ಅಂತ ಸೊ ನೀವು ಈಗ ಯಾವ ಥರ ಕಂಡುಹಿಡೀಬೇಕಂದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಯಾವ ಥರ ಅಂದರೆ ನೋಡಿರಿ ಐವತ್ತು ಸಾವಿರಕ್ಕೆ ಎಂಟು ಸಾವಿರ ಎಷ್ಟಾಗುತ್ತೆ ಐವತ್ತು ಸಾವಿರಕ್ಕೆ ಐದು ಸಾವಿರ ಬಂದ್ಬಿಟ್ಟು ಹತ್ತು ಪರ್ಸೆಂಟ್ ಆಯಿತು ಸೊ ಹತ್ತು ಪರ್ಸೆಂಟ್ ಎಷ್ಟಾಗತ್ತಪ್ಪ ಐದು ಸಾವಿರ ಆಯಿತು ಸೊ ಐವತ್ತು ಸಾವಿರಕ್ಕೆ ಹತ್ತು ಪರ್ಸೆಂಟ್ ಎಷ್ಟಾಯ್ತು ಅಂದರೆ ಐದು ಸಾವಿರ ಆಯಿತು ಸೊ ನಮಗೆ ಇನ್ನೆಷ್ಟು ಉಳಿತು ಮೂರು ಸಾವಿರ ಉಳಿತು ಹತ್ತು ಪರ್ಸೆಂಟ್ ಐ ಹತ್ತು ಪರ್ಸೆಂಟ್ ಬಂದ್ಬಿಟ್ಟು ಐದು ಸಾವಿರ ಆದರೆ ಐದು ಪರ್ಸೆಂಟ್ ಎಷ್ಟಾಗುತ್ತಪ್ಪ ಎರಡೂವರೆ ಸಾವಿರ ಆಗುತ್ತೆ ಸೊ ಹತ್ತು ಪರ್ಸೆಂಟ್ ಐದು ಪ ಐದು ಪರ್ಸೆಂಟ್ ಎಷ್ಟಾಯಿತು ಎರಡೂವರೆ ಸಾವಿರ ಹಾಗಾದರೆ ಹದಿನೈದು ಪರ್ಸೆಂಟ್ ಎಷ್ಟಾಯಿತು ಏಳು ಸಾವಿರದ ಐನೂರು ಆಯಿತು ಸೊ ಹದಿನೈದು ಪರ್ಸೆಂಟ್ ಏಳು ಸಾವಿರದ ಐನೂರ ಅಂದರೆ ಹದಿನೈದು ಪರ್ಸೆಂಟ್ ಆಗಲ್ಲ ಯಾಕಂದರೆ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಆಗುತ್ತೆ ಸೊ ನೋಡಿರಿ ಏಳು ಸಾವಿರದ ಐದುನೂರು ಬಂದುಬಿಟ್ಟು ನಿಮಗೆ ಹದಿನೈದು ಪರ್ಸೆಂಟ್ ಆಯಿತು ಬಟ್ ನಮಗೆ ಎಷ್ಟು ಉಳೀತು ಐದುನೂರು ಉಳಿತು ಸೊ ಐವತ್ತು ಸಾವಿರಕ್ಕೆ ಒಂದು ಪರ್ಸೆಂಟ್ ಎಷ್ಟಂದ್ರೆ ಐವತ್ತು ಸಾವಿರಕ್ಕೆ ಒಂದು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತಪ್ಪ ಆಗುತ್ತೆ ಹಾಗಾದರೆ ಏಳು ಸಾವಿರದ ಐದುನೂರಕ್ಕೆ ಐದುನೂರು ಸೇರಿಸಿದ್ರೆ ಎಷ್ಟಾಯಿತು ಎಂಟು ಸಾವಿರ ಆಯಿತು ಹಾಗಾದರೆ ಹದಿನೈದು ಪರ್ಸೆಂಟಿಗೆ ನೀವು ಒಂದು ಪರ್ಸೆಂಟ್ ಸೇರಿಸಿದ್ರೆ ಎಷ್ಟಾಗುತ್ತೆ ಹದಿನಾರು ಪರ್ಸೆಂಟ್ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಹದಿನಾರು ಪರ್ಸೆಂಟ್ ಆಗುತ್ತೆ ಸೊ ನೋಡಿರಿ ನೀವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡ್ಬೋದು ನಾನು ಮಾಡಬೇಡ ಅಂತ ಹೇಳ್ತಿಲ್ಲ ಸೊ ಅಟ್ಲೀಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಕ್ಯಾಲ್ಕುಲೇಷನ್ ಟೈಮನ್ನ ಸೇವ್ ಮಾಡ್ಬೋದು ಸೊ ಇಲ್ಲಿ ನೀವು ಮಾಡಿದರೆ ಸಿಕ್ಸ್ಟೀನ್ ಪರ್ಸೆಂಟೇಜೇ ಬರುತ್ತೆ ನೋಡಿರಿ ಇಲ್ಲಿ ಮೂರು ಸೊನ್ನೆ ಇಲ್ಲಿ ಮೂರು ಸೊನ್ನೆ ಐವತ್ತೊಂದಲೇ ಐವತ್ತೆರಳೆ ಎಂಟೆರಳೆ ಹದಿನಾರು ಸಿಕ್ಸ್ಟೀನ್ ಪರ್ಸೆಂಟೇಜ್ ಅಂತ ಬರುತ್ತೆ ಬಟ್ ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ ಸೊ ನಿಮಗೆ ಕ್ವೆಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಇಲ್ಲಿ ಖರೀದಿ ಬೆಲೆ ಏನಾಗುತ್ತಪ್ಪ ಅಂದರೆ ನಲವತ್ತೇಳು ಸಾವಿರ ಪ್ಲಸ್ ಮೂರು ಸಾವಿರ ಐವತ್ತು ಸಾವಿರ ಆಯಿತು ಮಾರಿದ ಬೆಲೆ ಎಷ್ಟಾಯಿತು ಐವತ್ತೆಂಟು ಸಾವಿರ ಆಯಿತು ಸೊ ಐವತ್ತೆಂಟು ಸಾವಿರಕ್ಕೆ ಲಾಭ ಮಾರಿದಾರೆ ಅಂದರೆ ಎಷ್ಟಾಗತ್ತಪ್ಪ ಎಂಟು ಸಾವಿರ ಲಾಭ ಆಯಿತು ಈ ಎಂಟು ಸಾವಿರ ಎಷ್ಟಕ್ಕೆ ಅಂದರೆ ಐವತ್ತು ಸಾವಿರಕ್ಕಾಗುತ್ತೆ ಸೊ ಐವತ್ತು ಸಾವಿರಕ್ಕೆ ಲಾಭ ಆದರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಸೊ ಐವತ್ತು ಸಾವಿರಕ್ಕಂದರೆ ಹತ್ತು ಪರ್ಸೆಂಟ್ ಬಂದು ಐದು ಸಾವಿರ ಐದು ಪರ್ಸೆಂಟ್ ಬಂದು ಎರಡೂವರೆ ಸಾವಿರ ಅಂದರೆ ಹದಿನೈದು ಪರ್ಸೆಂಟ್ ಇಕ್ಕೊಳ್ಟು ಏಳುವರೆ ಸಾವಿರ ಆಯಿತು ಸೊ ಐವತ್ತು ಪರ್ಸೆಂಟಿಗೆ ಒಂದು ಪರ್ಸೆಂಟ್ ಬಂದ್ಬಿಟ್ಟು ಐದುನೂರಾದರೆ ಸೊ ಎಂಟು ಸಾವಿರ ಎಷ್ಟಾಗತ್ತಪ್ಪ ಹದಿನಾರು ಪರ್ಸೆಂಟ್ ಆಗುತ್ತೆ ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಿಮಗೆ ಭಾಳ ಟೈಮ್ ಸೇವ್ ಆಗುತ್ತೆ ಮತ್ತು ಕ್ವಶನ್ಸ್ನ ಅಂದರೆ ಭಾಳ ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡ್ಬೋದಾಗುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಸಿಕ್ಸ್ಟೀನ್ ಪರ್ಸೆಂಟೇಜ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಮಾಧುರಿ ಅವರು ಒಬ್ಬರೇ ಮಾಧುರಿ ಅವರ ಒಬ್ಬರ ಸಹ ಒಬ್ಬರೇ ಸಹೋದರನ ಸಹೋದರಿಯ ಪುತ್ರ ರಾಜೇಶ್ ಮಾಧುರಿ ಅವರ ತಂದೆಗೆ ರಾಜೇಶ್ ಸಂಬಂಧ ಹೇಗೆ ಸೊ ನೋಡ್ರಿ ಕ್ವಶನ್ ಭಾರಿ ಟ್ವಿಶ್ ಮಾಡಿದ್ದಾರೆ ಬಟ್ ಸಿಂಪಲ್ ಆಗಿದೆ ಮಾಧುರಿಯವರ ಒಬ್ಬರೇ ಸಹೋದರ ಸೊ ಮಾಧುರಿಯವರ ಒಬ್ಬರೇ ಸಹೋದರ ಅಂದರೆ ಮಾಧುರಿ ಮಾಧುರಿ ಮತ್ತು ಅವರೊಬ್ಬರೇ ಸಹೋದರ ಸಹೋದರ ನೋಡ್ರಿ ಮಾಧುರಿ ಮತ್ತು ಅವರೊಬ್ಬರೇ ಸಹೋದರ ಮಾಧುರಿಯವರ ಒಬ್ಬರೇ ಸಹೋದರನ ಸಹೋದರಿಯ ಪುತ್ರ ಸೊ ಮಾಧುರಿ ಅವರ ಸಹೋದರ ಇವ್ರಿಗೆ ಸಹೋದರಿ ಯಾರಾಗ್ತಾರಪ್ಪ ಮಾಧುರಿನೇ ಆಗ್ತಾರೆ ಯಾಕಂದರೆ ಒಬ್ಬರೇ ಸಹೋದರ ಅಂತ ಹೇಳಿದ್ದಾರೆ ಹಾಗಾದರೆ ಸಹೋದರಿ ಆಗ್ತಾರೆ ಮಾಧುರಿನೇ ಆಗ್ತಾರೆ ಸೊ ಮಾಧುರಿ ಅವರ ಪುತ್ರ ಮಾಧುರಿ ಅವರ ಪುತ್ರ ಆಯಿತು ನೆಕ್ಸ್ಟ್ ನೋಡ್ರಿ ಪುತ್ರ ಯಾರಾಗ್ತಾರೆ ರಾಜೇಶ್ ಇವ್ರು ಯಾರಾಗ್ತಾರಪ್ಪ ರಾಜೇಶ್ ಇವ್ರು ಯಾರಾಗ್ತಾರೆ ರಾಜೇಶ್ ಆಗ್ತಾರೆ ಮಾಧುರಿ ಅವರ ತಂದೆಗೆ ರಾಜೇಶ್ ಸಂಬಂಧ ಹೇಗೆ ಸೊ ಮಾಧುರಿ ಅವರ ತಂದೆ ಸೊ ಮಾಧುರಿ ಅವರ ತಂದೆಗೆ ರಾಜೇಶ್ ಸಂಬಂಧ ಹೇಗೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಮಾಧುರಿ ಅವರ ತಂದೆಗೆ ರಾಜೇಶ್ ಏನಾಗ್ತಾರಪ್ಪ ಅಜ್ಜ ಹಾಕ್ತಾರೆ ಹಾಗಾದರೆ ಮಾಧುರಿ ಅವರ ತಂದೆಗೆ ರಾಜೇಶ್ ಏನಾಗ್ತಾರೆ ಅಜ್ಜ ಹಾಕ್ತಾರೆ ಹಾಗಾದರೆ ಇವ್ರಿಗೆ ಇವ್ರು ಏನಾಗ್ತಾರೆ ಮೊಮ್ಮಗ ಹಾಕ್ತಾರೆ ರಾಜೇಶಿಗೆ ಅಜ್ಜ ಆಗ್ತಾರೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಅಂದರೆ ಮೊಮ್ಮಗ ಆಗುತ್ತೆ ಸೊ ನೋಡ್ರಿ ಕ್ವಶನಲ್ಲಿ ಭಾರಿ ಟ್ವಿಸ್ಟ್ ಇದೆ ಏನಂದರೆ ಮಾಧುರಿಯವರ ಒಬ್ಬರೇ ಸಹೋದರನ ಸಹೋದರಿಯ ಪುತ್ರ ಒಬ್ಬರೇ ಸಹೋದರ ಅಂದ್ಕೊಟ್ಟಾಗ ಮಾಧುರಿ ಅವರ ಒಬ್ಬರೇ ಸಹೋದರ ಇರ್ತಾರೆ ಅವ್ರ ಸಹೋದರಿ ಯಾರಾಗ್ತಾರೆ ಮಾಧುರಿನೇ ಆಗಬೇಕು ಅವ್ರ ಪುತ್ರ ಅವ್ರ ತಂದೆಗೆ ಏನಾಗ್ತಾರೆ ಮೊಮ್ಮಗ ಆಗ್ತಾರೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಮೊಮ್ಮಗ ಆಗ್ತದೆ ಸೊ ನೋಡಿರಿ ಕ್ವಶನ್ ಸಿಂಪಲ್ ಇರುತ್ತೆ ಅನಲೈಸ್ ಮಾಡಿರಿ ಅನಲೈಸ್ ಮಾಡಿದಾಗ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ನೋಡಿರಿ ಹತ್ತು ಸಾವಿರದ ಎಂಟುನೂರ ಹದಿನಾರರ ವರ್ಗಮೂಲ ಅಂತ ಕೇಳಿದ್ದಾರೆ ಸೊ ಹತ್ತು ಸಾವಿರದ ಎಂಟುನೂರ ವರ್ಗಮೂಲ ಅಂತ ಕೇಳಿದಾಗ ನಿಮಗೆ ಫಸ್ಟು ಏನಂದರೆ ಯಾವಾಗಲೂ ನೋಡಿರಿ ವರ್ಗಮೂಲ ಕೇಳಿದಾಗ ಫಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಿರಬೇಕಾಗಿದ್ದು ಯೂನಿಟ್ ಡಿಜಿಟ್ ಕೊನೆಯ ಸಂಖ್ಯೆ ಕೊನೆಯ ಸಂಖ್ಯೆಯಲ್ಲಿ ಏನಿದೆ ಆರಿದೆ ಆರದ್ದು ಏನು ವರ್ಗ ಮಾಡಿದ್ರೆ ನಿಮಗೆ ಆರು ಬರುತ್ತೆ ಅಂತ ಗೊತ್ತಿರಬೇಕು ಸೊ ನೋಡಿರಿ ಒಂದರದು ವರ್ಗ ಮಾಡಿದ್ರೆ ಒಂದು ಬರುತ್ತೆ ಎರಡರ ವರ್ಗ ಮಾಡಿದರೆ ನಾಲ್ಕು ಬರುತ್ತೆ ಮೂರರು ವರ್ಗ ಮಾಡಿದರೆ ಒಂಬತ್ತು ಬರುತ್ತೆ ನಾಲ್ಕರ ವರ್ಗ ಮಾಡಿದರೆ ಎಷ್ಟು ಬರುತ್ತಪ್ಪ ನಿಮಗೆ ನಾಲ್ಕರ ವರ್ಗ ಮಾಡಿದರೆ ಹದಿನಾರು ಬರುತ್ತೆ ಹಾಗಾಗಿ ಆರು ಬರುತ್ತೆ ಐದರ ವರ್ಗ ಮಾಡಿದರೆ ಇಪ್ಪತ್ತೈದು ಐದೇ ಬರುತ್ತೆ ಆರು ವರ್ಗ ಮಾಡಿದರೆ ಅಗೇನ್ ಮೂವತ್ತಾರು ಹಾಗಾಗಿ ಆರು ಬರುತ್ತೆ ಸೊ ಆರು ವರ್ಗ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಆರು ಬರುತ್ತೆ ಏಳರ ವರ್ಗ ಮಾಡಿದ್ರೆ ನಲ್ವತ್ತೊಂಬತ್ತು ಬರುತ್ತೆ ಎಂಟರು ವರ್ಗ ಮಾಡಿದರೆ ಅರವತ್ತ್ನಾಲ್ಕು ಬರುತ್ತೆ ಒಂಬತ್ತರ ವರ್ಗ ಮಾಡಿದರೆ ಎಂಬತ್ತೊಂದು ಒಂದು ಬರುತ್ತೆ ಹತ್ತಿರ ವರ್ಗ ಮಾಡಿದ್ರೆ ಸೊನ್ನೆ ಬರುತ್ತೆ ಅಂದರೆ ನೂರು ಬರುತ್ತೆ ಲಾಸ್ಟಿಗೆ ಸೊನ್ನೆ ಬರುತ್ತೆ ಸೊ ನೋಡಿರಿ ನಿಮ್ಗೆ ಎರಡು ಎರಡು ಪಾಸಿಬಿಲಿಟೀಸ್ ಇದೆ ಕೊನೆಯ ಸಂಖ್ಯೆ ನಿಮ್ಮದು ಒಂದು ನಾಲ್ಕಾಗಿರಬೇಕು ಇಲ್ಲ ಆರಾಗಿರಬೇಕು ಬಿಟ್ಟರೆ ಯಾವ ಸಂಖ್ಯೆನೂ ಆಗೋಕ್ಕಾಗಲ್ಲ ಆಮೇಲೆ ನೋಡಿರಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಏನಂದರೆ ನೂರ ನಾಲ್ಕು ನೂರ ಆರು ನೂರ ಹದಿನಾಲ್ಕು ತೊಂಬತ್ತಾರು ಸೊ ಆಪ್ಷನ್ ಎಲಿಮಿನೇಟ್ ಮಾಡ್ತಾ ಹೋಗೋಣ ನೋಡಿರಿ ಇದೇನಿದೆ ಹತ್ತು ಸಾವಿರದ ಎಂಟುನೂರ ಹದಿನಾರಿದೆ ಸೊ ನಿಮಗೆಲ್ಲ ಆಬ್ವಿಯಸ್ಲಿ ನೂರರ ವರ್ಗ ಗೊತ್ತಿರುತ್ತೆ ನೂರರ ವರ್ಗ ಎಷ್ಟು ಹತ್ತು ಸಾವಿರ ಸೊ ಇದೇನಿದೆ ಹತ್ತು ಸಾವಿರದ ಎಂಟುನೂರ ಹದಿನಾರಿದೆ ಸೊ ತೊಂಬತ್ತಾರು ಏನಾಗುತ್ತೆ ಹತ್ತು ಸಾವಿರದಕ್ಕಿಂತ ಕಮ್ಮಿ ಬರುತ್ತೆ ಯಾಕಂದರೆ ನೂರರ ವರ್ಗವೇ ಹತ್ತು ಸಾವಿರ ಇರಬೇಕಂದ್ರೆ ತೊಂಬತ್ತಾರರ ವರ್ಗ ಏನಾಗುತ್ತಪ್ಪ ಹತ್ತು ಸಾವಿರದಕ್ಕಿಂತ ಕಮ್ಮಿ ಬರುತ್ತೆ ಹಾಗಾಗಿ ಈ ಕ್ವಶನಿಗೆ ಈ ಆಪ್ಷನ್ ಆಗೋಲ್ಲ ಸೊ ಹಾಗಾಗಿ ಒಂದು ಆಪ್ಷನನ್ನು ನೀವು ಎಲಿಮಿನೇಟ್ ಮಾಡಿದ್ರಿ ನೆಕ್ಸ್ಟ್ ನೋಡಿರಿ ನೂರ ನಾಲ್ಕು ನೂರ ಆರು ಈವೆರಡು ಆಪ್ಷನಲ್ಲಿ ನೋಡೋಣ ಸೊ ನೋಡಿರಿ ನೂರ ನಾಲ್ಕು ಮತ್ತು ನೂರ ಆರನ್ನು ಇದ್ದಾಗ ನೀವು ಯಾವ ಥರ ಕಂಪ್ಯಾರಿಸನ್ ಮಾಡ್ತೀರಂದರೆ ಫಸ್ಟ್ ನೋಡಿರಿ ನಾವೇನು ಮಾಡೋಣ ಅಂದರೆ ಆ್ಯಸ್ ಯೂಶುವಲ್ ಹೇಳಿದಾಗ ನಾವು ಯಾವುದೇ ಸಂಖ್ಯೆ ಇದ್ದರೆ ನೀವು ನೂರ ಐದು ಅಂದರೆ ಐದು ವರ್ಗಮೂಲ ವರ್ಗ ಮೂಲ ತೊಗೊಂಡ್ಬಿಡ್ರಿ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ನೂರ ಐದರ ವರ್ಗ ಮೂಲ ಎಷ್ಟಾಗುತ್ತೆ ನೂರ ಐದರ ವರ್ಗ ಎಷ್ಟಾಗುತ್ತೆ ನೋಡಿರಿ ಸೊ ನಮಗೆ ನೂರ ನಾಲ್ಕು ಮತ್ತು ನೂರ ಆರ ಮಧ್ಯೆ ಕನ್ಫ್ಯೂಷನ್ ಇದೆ ಆಗ ನಾವೇನು ಮಾಡೋಣ ನೂರ ಐದರ ವರ್ಗ ತಗೊಳ್ಳೋಣ ಸೊ ನೂರ ಐದರ ವರ್ಗ ಮಾಡೋದು ಈಸಿ ಯಾಕಂದರೆ ಯಾವುದೇ ಸಂಖ್ಯೆ ಕೊನೆಗೆ ಐದು ಇದ್ದರೆ ವರ್ಗ ಮಾಡೋದು ತುಂಬ ಸುಲಭ ನಿಮಗೆ ಹಳೆ ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ ಯಾವ ಥರ ಅಂದರೆ ಫಸ್ಟ್ ಏನು ಮಾಡಬೇಕಂದ್ರೆ ಐದು ವರ್ಗ ಮಾಡಬೇಕು ಐದು ವರ್ಗ ಮಾಡಿದರೆ ಎಷ್ಟಾಗುತ್ತಪ್ಪ ಇಪ್ಪತ್ತೈದು ಆಗುತ್ತೆ ನೆಕ್ಸ್ಟು ಈ ಹತ್ತಕ್ಕಿದೆಯಲ್ಲ ಮುಂದಿನ ಸಂಖ್ಯೆ ಯಾವುದು ಮುಂದಿನ ಸಂಖ್ಯೆ ಹನ್ನೊಂದು ಹನ್ನೊಂದಕ್ಕೆ ಇಂಟು ಮಾಡಬೇಕು ಹಾಗಾಗಿ ಹತ್ತು ಇಂಟು ಹನ್ನೊಂದು ಮಾಡಿದರೆ ಎಷ್ಟಾಗುತ್ತೆ ನೂರ ಹತ್ತಾಗುತ್ತೆ ಆಗುತ್ತೆ ನೋಡಿರಿ ಒಂದು ನೂರ ಹತ್ತು ಇಂಟು ಇಪ್ಪತ್ತೈದು ಸೊ ನೋಡಿರಿ ಇಲ್ಲೇನಿದೆ ಹತ್ತು ಸಾವಿರದ ಎಂಟುನೂರ ಹದಿನಾರು ಇದೆ ಇಲ್ಲಿ ಹನ್ನೊಂದು ಸಾವಿರದ ಇಪ್ಪತ್ತೈದು ಇದೆ ಈ ಹತ್ತು ಸಾವಿರದ ಎಂಟುನೂರ ಹದಿನಾರು ಏನಂದರೆ ಹನ್ನೊಂದು ಸಾವಿರದ ಇಪ್ಪತ್ತೈದಕ್ಕಿಂತ ಕಮ್ಮಿ ಹಾಗಾಗಿ ಇದು ನೂರ ಆರು ಕೂಡ ಆಗಲ್ಲ ಯಾಕಂದರೆ ಅದಕ್ಕಿಂತ ಕಮ್ಮಿ ನೂರ ಐದಕ್ಕಿಂತ ಕಮ್ಮಿ ಆಗುತ್ತೆ ಹಾಗಾದರೆ ನೂರ ಹದಿನಾಲ್ಕು ಕೂಡ ಆಗಲ್ಲ ಯಾಕಂದರೆ ನೂರ ಆರು ಆಗಲ್ಲ ಅಂದರೆ ನೂರ ಹದಿನಾಲ್ಕು ಕೂಡ ಆಗಲ್ಲ ಸೊ ಹಾಗಾಗಿ ಯಾವ ಆಪ್ಷನ್ ಆಗುತ್ತೆ ನೂರ ಆಗುತ್ತೆ ಸೊ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಒನ್ ನೂರ ನಾಲ್ಕು ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ರಸ್ತೆ ದಾಟುವ ಪ್ರದೇಶದ ಟ್ರಾಫಿಕ್ ದೀಪಗಳು ಕ್ರಮವಾಗಿ ನಲವತ್ತೆಂಟು ಎಪ್ಪತ್ತೆರಡು ಹಾಗೂ ನೂರ ಎಂಟು ಸೆಕೆಂಡಿಗೆ ಬದಲಾಗುವುದು ಇವುಗಳನ್ನು ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಹದಿನೈದು ಗಂಟೆಗೆ ಬದಲಿಸಿದರೆ ಮತ್ತು ಅವು ಏಕಕಾಲಿಕವಾಗಿ ಯಾವಾಗ ಬದಲಾಗುತ್ತೆ ಅಂತ ಕೇಳಿದರೆ ಸೊ ನೋಡಿರಿ ಒಂದು ಟ್ರಾಫಿಕ್ ಪ್ರದೇಶದಲ್ಲಿ ಮೂರು ದೀಪಗಳಿವೆ ಅವು ಏನಾಗ್ತವೆ ಅಂದಪ್ಪ ಒಂದು ಕ್ರಮವಾಗಿ ಬದಲಾಗ್ತವೆ ನಲವತ್ತೆಂಟು ಸೆಕೆಂಡು ಎಪ್ಪತ್ತೆರಡು ಸೆಕೆಂಡು ಮತ್ತು ನೂರ ಎಂಟು ಸೆಕೆಂಡಿಗೆ ಬದಲಾಗ್ತವೆ ಸೊ ಅವು ಏನಾಗ್ತವೆ ಅಂದರೆ ಒಂಬತ್ತು ಹದಿನೈದಕ್ಕೆ ಕೊಂಬದಲಾದರೆ ನೆಕ್ಸ್ಟ್ ಯಾವಾಗ ಇನ್ನೊಂದು ಸರಿ ಬದಲಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಲಸ ತೆಗಿಬೇಕು ಯಾವುದ್ರದ್ದು ಅಂದರೆ ನಲವತ್ತೆಂಟು ಎಪ್ಪತ್ತೆರಡು ಮತ್ತು ನೂರ ಎಂಟರ ಲಸ ತೆಗಿಬೇಕು ಸೊ ನೋಡ್ರಿ ನಲ್ವತ್ತೆಂಟು ಎಪ್ಪತ್ತೆರಡು ನೂರ ಎಂಟರ ಲಸ ತೆಗಿಬೇಕು ಸೊ ಇಲ್ಲಿ ಕೂಡ ನೀವು ಕೆಲವೊಂದಿಷ್ಟು ಟ್ರಿಕ್ಸ್ನ ಯೂಸ್ ಮಾಡ್ಬೋದು ಸೊ ನೋಡ್ರಿ ಈ ನಲವತ್ತೆಂಟು ಎಪ್ಪತ್ತೆರಡು ಮತ್ತು ನೂರ ಎಂಟು ಏನಿದೆಯಲ್ಲ ಇದು ಹನ್ನೆರಡರ ಇವೇನಿದಾವಲ್ಲ ಹನ್ನೆರಡರ ಗುಣಲಬ್ಧವಾಗಿದ್ದಾವೆ ಸೊ ನಲವತ್ತೆಂಟನ್ನು ಯಾವ ಥರ ಬರೀತೀರಂದರೆ ಹನ್ನೆರಡು ನಾಲ್ಕಲೇ ಅಂತ ಬರೀತೀರ ಹನ್ನೆರಡು ಎರಡಲೆ ನೂರ ಎಂಟನ ಹನ್ನೆರಡು ಒಂಬತ್ತಲೆ ಸೊ ನೋಡಿರಿ ಎಲ್ಲ ಹನ್ನೆರಡರ ಗುಣಲಬ್ಧಗಳಾಗಿರೋದ್ರಿಂದ ಸೊ ಈ ಥರ ಬರದೆ ನೆಕ್ಸ್ಟ್ ಈ ಫ್ಯಾಕ್ಟ್ರಲ್ಲಿ ಏನು ಕಾಮನ್ ಇದೆಯಪ್ಪ ಹನ್ನೆರಡು ಕಾಮನ್ ಇದೆ ಹಾಗಾಗಿ ಎಲ್ಲ ಕಡೆ ಹನ್ನೆರಡು ಕಾಮನ್ ತೊಗೋತೀನಿ ಸೊ ಇನ್ನೇನು ಉಳೀತಿಲ್ಲ ಇಲ್ಲಿ ನಾಲ್ಕು ಉಳಿತು ಇಲ್ಲಿ ಆರು ಉಳಿತು ಇಲ್ಲಿ ಒಂಬತ್ತು ಉಳಿತು ಸೊ ನಾಲ್ಕನ್ನು ನಾನು ಮತ್ತೆ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ಏನಾಗುತ್ತೆ ಎರಡು ಇಂಟು ಎರಡು ಆರನ್ನು ಮಾಡಿದಾಗ ಮೂರು ಇಂಟು ಎರಡು ಒಂಬತ್ತನ್ನು ಮಾಡಿದಾಗ ಮೂರು ಇಂಟು ಒಂಬತ್ತು ಸೊ ಇವಾಗ ನೋಡ್ರಿ ಮತ್ತೆ ಏನು ಕಾಮನ್ ಇದೆ ಇಲ್ಲಿ ಫಸ್ಟು ಎರಡು ಕಾಮನ್ ಇದೆ ಸೊ ನೋಡ್ರಿ ಎರಡು ಕಾಮನ್ ಇದೆ ಎರಡನ ಇಲ್ಲಿ ಇಟ್ಕೋರಿ ನೆಕ್ಸ್ಟ್ ಏನು ಕಾಮನ್ ಇದೆ ಅಂದರೆ ಮೂರು ಕಾಮನ್ ಇದೆ ಸೊ ಮೂರನ ಕಾಮನ್ ತೊಗೊಳ್ಳೋಣ ಸೊ ಇಲ್ಲೊಂದು ಮೂರು ಇಲ್ಲೊಂದು ಮೂರು ಸೊ ಮತ್ತು ಮೂರು ಬಂತು ನೆಕ್ಸ್ಟ್ ಏನು ಉಳಿತಪ್ಪ ಅಂದರೆ ಎರಡು ಇಂಟು ಮೂರು ಎರಡು ಇಂಟು ಮೂರು ಅಂದರೆ ಎಷ್ಟಾಗುತ್ತೆ ಆರಾಗುತ್ತೆ ಸೊ ಇದೇನಂದರೆ ಲಸ ಈಗ ಲಸ ಎಷ್ಟಾಯಿತು ನೋಡ್ರಿ ಹನ್ನೆರಡರಲ್ಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮೂರಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಆರಲೆ ಸೊ ಎಪ್ಪತ್ತೆರಡು ಆರಲೆ ಎಷ್ಟಾಗುತ್ತೆ ನೋಡಿರಿ ಸೊ ಎಪ್ಪತ್ತಾರಲೇ ಎಷ್ಟಾಗತ್ತಪ್ಪ ಎಪ್ಪತ್ತಾರಲೇ ನಾಲ್ಕುನೂರ ಇಪ್ಪತ್ತು ಎರಡು ಎರಡಾರಲೇ ಹನ್ನೆರಡು ನಾಲ್ಕುನೂರ ಇಪ್ಪತ್ತು ಪ್ಲಸ್ ಹನ್ನೆರಡು ಎಷ್ಟಾಯಿತು ನಾಲ್ಕುನೂರ ಮೂವತ್ತೆರಡು ಆಯಿತು ಸೊ ಎಪ್ಪತ್ತೆರಡು ಎರಡಲೇ ಎಷ್ಟಾಗುತ್ತಪ್ಪ ನಾಲ್ಕುನೂರ ಮೂವತ್ತೆರಡು ಆಗುತ್ತೆ ಸೊ ನೋಡಿರಿ ಕ್ಯಾಲ್ಕುಲೇಷನ್ ಯಾವ ಥರ ಸಿಂಪಲ್ ಮಾಡ್ಬೋದು ಅಂದರೆ ಎಪ್ಪತ್ತು ಪ್ಲಸ್ ಎರಡು ಇಂಟು ಆರು ಮಾಡಿರಿ ಎಪ್ಪತ್ತಾರಲೇ ನಾಲ್ಕುನೂರ ಇಪ್ಪತ್ತು ಎರಡು ಎರಡಾರಲೇ ಹನ್ನೆರಡು ನಾಲ್ಕುನೂರ ಇಪ್ಪತ್ತು ಪ್ಲಸ್ ಹನ್ನೆರಡು ನಾಲ್ಕುನೂರ ಮೂವತ್ತೆರಡು ಸೊ ಹಾಗಾಗಿ ಆನ್ಸರ್ ಏನಿದ್ವು ನಾಲ್ಕುನೂರ ಮೂವತ್ತೆರಡು ಆಯಿತು ಲಸ ಬಂತು ಬಟ್ ನಮಗೆ ಏನು ಬೇಕಿದು ಇದೆ ನಿಮಿಷಗಳಿಗೆ ಕನ್ವರ್ಟ್ ಮಾಡಬೇಕು ಸೊ ಇದನ್ನು ಯಾವ ಥರ ಕನ್ವರ್ಟ್ ಮಾಡ್ತೀರಾ ನೋಡಿರಿ ಈ ನಾಲ್ಕುನೂರ ಮೂವತ್ತೆರಡು ಏನಿದೆಯಪ್ಪ ಸೆಕೆಂಡ್ ಇದೆ ಬಟ್ ಇಲ್ಲೇನಿದೆ ಗಂಟೆಗೆ ಅಂದರೆ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಗಂಟೆಗೆ ಆ್ಯಡ್ ಮಾಡಬೇಕಾಗುತ್ತೆ ಅರವತ್ತು ನಿಮಿಷಕ್ಕಿಂತ ಜಾಸ್ತಿ ಬಂದರೆ ನಾವು ಏನು ಮಾಡ್ತೀವಿ ಗಂಟೆಗೆ ಆ್ಯಡ್ ಮಾಡ್ತೀವಿ ಅರವತ್ತು ನಿಮಿಷದಕ್ಕಿಂತ ಕಮ್ಮಿ ಬಂದರೆ ಹಾಗೆ ಆ್ಯಡ್ ಮಾಡ್ತೀವಿ ಸೊ ನೋಡಿರಿ ನೂರ ಮೂವತ್ತೆರಡು ಸೆಕೆಂಡ ನಿಮಿಷದಲ್ಲಿ ಹೆಂಗೆ ಬರಿಬೋದು ಸೊ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಸ್ ಅಪ್ಪ ಅರವತ್ತು ಸೆಕೆಂಡ್ಸು ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ಸ್ ಅಂದರೆ ನಾಲ್ಕುನೂರ ಮೂವತ್ತೆರಡಕ್ಕೆ ನಿರ್ವ ನೇರವಾಗಿ ಎಷ್ಟು ಸೆಕೆಂಡ್ಸ್ಗಳು ಬರುತ್ತೆ ಅಂದರೆ ಎಷ್ಟು ನಿಮಿಷ ಬರುತ್ತೆ ನೋಡಿರಿ ಸೊ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಆದರೆ ನಾಲ್ಕುನೂರ ಮೂವತ್ತೆರಡಕ್ಕೆ ಎಷ್ಟು ಪರ್ಫೆಕ್ಟ್ ನಿಮಿಷಗಳು ಬರುತ್ತೆ ನೋಡಿರಿ ಸೊ ನಿಮಗೆಲ್ಲ ಆರರ ಬಗ್ಗೆ ಬರುತ್ತೆ ಆರೊಂದಲೇ ಆರು ಎರಡಲಿ ಹನ್ನೆರಡು ಆರು ಮೂರಲಿ ಹದಿನೆಂಟು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಆರೈದಲೆ ಮೂವತ್ತು ಆರು ಮೂವತ್ತಾರು ಆರು ಆರೇಳೇ ನಲ್ವತ್ತೆರಡು ಸೊ ಏಳು ನಿಮಿಷಕ್ಕೆ ಎಷ್ಟಾಗತ್ತಪ್ಪ ನಾಲ್ಕುನೂರ ಇಪ್ಪತ್ತು ಸೆಕೆಂಡ್ಗಳಾಗುತ್ತೆ ಸೊ ನೋಡಿರಿ ಏಳು ನಿಮಿಷಕ್ಕೆ ಎಷ್ಟಾಗತ್ತೆ ನಾಲ್ಕುನೂರ ಇಪ್ಪತ್ತು ಸೆಕೆಂಡ್ ಆಗುತ್ತೆ ಸೊ ಏಳು ನಿಮಿಷಕ್ಕೆ ನಾಲ್ಕುನೂರ ಇಪ್ಪತ್ತು ಸೆಕೆಂಡ್ ಆದರೆ ಇನ್ನು ಎಷ್ಟು ಸೆಕೆಂಡ್ಸ್ ಮಿಕ್ತಪ್ಪ ನಾಲ್ಕುನೂರ ಮೂವತ್ತೆರಡರಲ್ಲಿ ನಾಲ್ಕುನೂರ ಇಪ್ಪತ್ತು ಕಳೆದ್ರೆ ಹನ್ನೆರಡು ಸೆಕೆಂಡ್ಸ್ ಮಿಕ್ತು ಸೊ ಹಾಗಾದರೆ ಇಲಸಾನ ಎಷ್ಟು ಅಂದರೆ ಏಳು ನಿಮಿಷ ಹನ್ನೆರಡು ಸೆಕೆಂಡ್ ಅಂತ ಬರಿಬೋದು ಸೊ ನೋಡ್ರಿ ಈಗ ನಮಗೆ ಸಿಕ್ಕಿದೆ ಏನಂದರೆ ಏಳು ನಿಮಿಷ ಹನ್ನೆರಡು ಸೆಕೆಂಡ್ ಆದಮೇಲೆ ಅವು ಒಟ್ಟಿಗೆ ಏನಾಗ್ತವೆ ಮತ್ತು ಉರಿತವೆ ಸೊ ಈಗ ನಮಗೆ ಒಂಬತ್ತು ಹದಿನೈದಕ್ಕೆ ಉರಿದಿದ್ದಾವೆ ನೆಕ್ಸ್ಟ್ ಎಷ್ಟು ಉರಿತಾವೆ ಏಳು ನಿಮಿಷ ಹನ್ನೆರಡು ಸೆಕೆಂಡ್ ಆದಮೇಲೆ ಉರಿತಾವೆ ಬಟ್ ಅದನ್ನು ನಾವು ಗಂಟೇಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಹಾಗಾಗಿ ಏನು ಮಾಡ್ತೀನಿ ಅಂದರೆ ಒಂಬತ್ತು ನಿಮಿಷ ಹದಿನೈದು ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಈ ಏಳು ನಿಮಿಷ ಹನ್ನೆರಡು ಸೆಕೆಂಡ್ನ ಆ್ಯಡ್ ಮಾಡ್ತೀನಿ ನೋಡಿರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಏನು ಮಾಡ್ತೀನಿ ಅಂದರೆ ಏಳು ನಿಮಿಷ ಹನ್ನೆರಡು ಸೆಕೆಂಡ್ನ ಆ್ಯಡ್ ಮಾಡ್ತೀನಿ ಅವಾಗ ಏನಾಗುತ್ತೆ ಸೊ ಇಲ್ಲೇನಿಲ್ಲ ಸೊನ್ನೆ ಸೊನ್ನೆ ಅದಕ್ಕೆ ಹನ್ನೆರಡು ಬರುತ್ತೆ ಐದು ಹದಿನೈದು ಪ್ಲಸ್ ಏಳು ಕುಡಿಸಿದ್ರೆ ಇಪ್ಪತ್ತೆರಡು ಆಗುತ್ತೆ ಸೊ ನೋಡಿರಿ ಎಷ್ಟಾಗುತ್ತೆ ಅಂದರೆ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಹನ್ನೆರಡು ಸೆಕೆಂಡಿಗೆ ಏನಾಗುತ್ತಪ್ಪ ಅಂದರೆ ಮತ್ತೆ ಅವೆಲ್ಲ ಕುಡಿ ಏಕಕಾಲಿಕವಾಗಿ ಬದಲಾಗ್ತವೆ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ಈ ಕ್ವಶನಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನಂದರೆ ನಲ್ವತ್ತೆಂಟು ಎಪ್ಪತ್ತೆರಡು ಮತ್ತು ನೂರ ಎಂಟರ ಲಸ ಆ ಬಂದುಬಿಟ್ರೆ ಸಾಕು ಕ್ವಶನ್ಸ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ ಸೊ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಮೊದಲ ವರ್ಷದಲ್ಲಿ ವ್ಯಕ್ತಿಯೊಬ್ಬರ ಸಂಬಳವನ್ನು ಹನ್ನೊಂದು ಪರ್ಸೆಂಟ್ ಹೆಚ್ಚಿಸಿ ಎರಡನೇ ವರ್ಷದಲ್ಲಿ ಹನ್ನೊಂದು ಪರ್ಸೆಂಟ್ ಕಡಿಮೆ ಮಾಡಿದ್ದಲ್ಲಿ ಆರಂಭದ ಸಂಬಳಕ್ಕೆ ಅನುಗುಣವಾಗಿ ಮೂರನೇ ವರ್ಷದ ಆರಂಭದಲ್ಲಿ ಶೇಕಡಾವಾರು ಅವರ ಸಂಬಳದ ಬದಲಾವಣೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಒಬ್ಬ ವ್ಯಕ್ತಿದೇನು ಮಾಡ್ತಾರೆ ಅಂದರೆ ಫಸ್ಟ್ ಇಯರಲ್ಲಿ ಲೆವೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಸೆಕೆಂಡ್ ಇಯರಲ್ಲಿ ಏನು ಮಾಡ್ತಾರೆ ಅಂದರೆ ಹನ್ನೊಂದು ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಹಾಗಾದರೆ ಆರಂಭದಿಂದ ಅವ್ರದ್ದು ಮೂರನೇ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನೋಡ್ತಾರೆ ಸೊ ಅದಕ್ಕೇನು ಮಾಡೋಣ ನಾವು ಆರಂಭದ ಸಂಬಳ ಏನು ಮಾಡೋಣ ನೂರು ರೂಪಾಯಿ ಅಂತ ಇಟ್ಕೊಳ್ಳೋಣ ಸೊ ಇವಾಗ ನೆಕ್ಸ್ಟ್ ಇಯರಿಗೆ ಏನಾಗುತ್ತಪ್ಪ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಸೊ ನೂರು ಪರ್ಸೆಂಟ್ ಜಾಸ್ತಿ ಆದರೆ ಎಷ್ಟಾಗುತ್ತೆ ನೂರ ಹನ್ನೊಂದು ಆಯಿತು ಇದ್ರ ನೆಕ್ಸ್ಟ್ ಇಯರ್ ಏನಾಗುತ್ತೆ ಹನ್ನೊಂದು ಪರ್ಸೆಂಟ್ ಕಮ್ಮಿ ಮಾಡ್ತಾರೆ ಸೊ ನೋಡಿರಿ ನೂರ ಹನ್ನೊಂದಕ್ಕೆ ಹನ್ನೊಂದು ಪರ್ಸೆಂಟ್ ಕಮ್ಮಿ ಮಾಡಬೇಕು ಸೊ ನೂರ ಹನ್ನೊಂದಕ್ಕೆ ಹನ್ನೊಂದು ಪರ್ಸೆಂಟ್ ಕಮ್ಮಿ ಮಾಡಿರಿ ಸೊ ನೂರ ಹನ್ನೊಂದು ಇಂಟು ಹನ್ನೊಂದು ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಫಸ್ಟು ನೂರ ಹನ್ನೊಂದು ಇಂಟು ಹನ್ನೊಂದು ಮಾಡೋಣ ಹನ್ನೊಂದೊಂದಲೇ ಒಂದು ಕೈಲಾಬಂತು ಒಂದು ಹನ್ನೊಂದೊಂದಲೇ ಒಂದು ಪ್ಲಸ್ ಒಂದು ಎರಡು ಕೈಲಾಬಂತು ಒಂದು ಹನ್ನೊಂದೊಂದಲೇ ಒಂದು ಪ್ಲಸ್ ಒಂದು ಎರಡು ಎಷ್ಟಾಯಿತು ಹನ್ನೆರಡು ಇಪ್ಪತ್ತೊಂದು ಆಯಿತು ಬಟ್ ಕೆಳಗಡೆ ನೂರು ಡಿವೈಡೆಡ್ ಬೈ ಇದೆ ಹಾಗಾಗಿ ಇಲ್ಲಿ ಡಾಟ್ ಕೊಡ್ತೀನಿ ಸೊ ಎಷ್ಟು ಕಮ್ಮಿ ಆಗುತ್ತಪ್ಪ ಹನ್ನೆರಡು ರೂಪಾಯಿ ಇಪ್ಪತ್ತೊಂದು ಪೈಸೆ ಕಮ್ಮಿ ಆಗುತ್ತೆ ಸೊ ನೋಡಿರಿ ನೂರ ಹನ್ನೊಂದರಲ್ಲಿ ಹನ್ನೆರಡು ರೂಪಾಯಿ ಇಪ್ಪತ್ತೊಂದು ಪೈಸೆ ಕಳೆದ್ರೆ ಎಷ್ಟು ಉಳಿಯತ್ತೆ ನೋಡಿರಿ ಸೊ ಹತ್ತರಲ್ಲಿ ಒಂದು ಕಳೆದ್ರೆ ಒಂಬತ್ತು ಕೈಲಾಬಂತು ಒಂದು ಹತ್ತರಲ್ಲಿ ಮೂರು ಕಳೆದ್ರೆ ಏಳು ಕಾಯಿಲ ಬಂತು ಒಂದು ಹನ್ನೊಂದರಲ್ಲಿ ಮೂರು ಕಳೆದರೆ ಎಷ್ಟಪ್ಪ ಎಂಟು ಕಾಯಿಲ ಬಂತು ಒಂದು ಹನ್ನೊಂದರಲ್ಲಿ ಎರಡು ಕಳೆದರೆ ಒಂಬತ್ತು ಸೊ ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಸೊ ಎಷ್ಟು ಅಂದರೆ ತೊಂಬತ್ತೆಂಟು ಎಪ್ಪತ್ತೊಂಬತ್ತು ರೂಪಾಯಿ ಉಳಿಯತ್ತೆ ಸೊ ನೋಡಿರಿ ಅವ್ರ ಇನಿಷಿಯಲ್ ಸ್ಯಾಲ್ರಿ ಎಷ್ಟಿತ್ತಪ್ಪ ಅಂದರೆ ನೂರು ರೂಪಾಯಿ ಇತ್ತು ಮೂರನೇ ವರ್ಷಕ್ಕೆ ಎಷ್ಟಾಗುತ್ತೆ ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತಾಗುತ್ತೆ ಅಂದರೆ ಎಷ್ಟು ಪರ್ಸೆಂಟ್ ಕಮ್ಮಿ ಆಯಿತು ನೂರು ಮೈನಸ್ ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಸೊ ನೋಡ್ರಿ ಒಂದು ಇಪ್ಪತ್ತೊಂದು ಆಗುತ್ತೆ ಕೈಲಾಮ ಒಂದು ಸೊ ಹತ್ತರಲ್ಲಿ ನೀವು ಒಂಬತ್ತು ಕಳೆದ್ರೆ ಒಂದು ಸೊ ಹತ್ತರಲ್ಲಿ ಹತ್ತು ಕಳೆದ್ರೆ ಸೊನ್ನೆ ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಸೊ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಆಯಿತು ಸೊ ನೋಡಿರಿ ಅವರಿಗೆ ಎಷ್ಟು ನಷ್ಟ ಆಗುತ್ತೆ ಅಂದರೆ ಮೈನಸ್ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟೇಜ್ ಆಯಿತು ಸೊ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟು ಮಾಡಿದೆ ಸೊ ಎಕ್ಸಾಮಿನೇಷನಲ್ಲಿ ಈ ಕ್ವಶನ್ಸ್ ಬಂದಾಗ ನೀವು ಒಂದು ಫಾರ್ಮುಲಾ ಇಟ್ಕೊರಿ ಯಾವಾಗಲೂ ಒಂದೇ ಸಂಖ್ಯೆನ ನೀವು ಏರಿಸಿ ಇಳಿಸಿದ್ರೆ ನಿಮ್ಮದು ಏನಾಗುತ್ತಪ್ಪ ಅಂದರೆ ನಷ್ಟ ಆಗುತ್ತೆ ಎಷ್ಟಂದರೆ ಎಷ್ಟು ಸಂಖ್ಯೆ ಏರ್ಸಿರ್ತಿರಲ್ಲ ಅದ್ರ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಫಾರ್ ಎಕ್ಸಾಂಪಲ್ ಹನ್ನೊಂದು ಇಂಟು ಹನ್ನೊಂದು ಡಿವೈಡೆಡ್ ಬೈ ಹಂಡ್ರೆಡು ಸೊ ಹನ್ನೊಂದು ಸ್ಕ್ವೇರ್ ಮಾಡಿದರೆ ಎಷ್ಟಾಯಿತು ನೂರ ಇಪ್ಪತ್ತೊಂದು ಡಿವೈಡೆಡ್ ಬೈ ಹಂಡ್ರೆಡ್ ಎಷ್ಟಾಯ್ತಪ್ಪ ಒನ್ ಪಾಯಿಂಟ್ ಟೂ ಒನ್ ಅದೇ ಥರನಾಗ ಹನ್ನೆರಡು ಆಗಿದ್ದರೆ ಒನ್ ಪಾಯಿಂಟ್ ಫೋರ್ ಫೋರ್ ಬರ್ತಿತ್ತು ಸೊ ಈ ಫಾರ್ಮುಲಾ ನೆನ್ಪಿಟ್ಕೋರಿ ಏನಂದರೆ ಯಾವುದೇ ಒಂದು ಸಂಖ್ಯೆನ ಅಷ್ಟೇ ಹೆಚ್ಚಿಸಿ ಮತ್ತು ಅಷ್ಟೇ ಪರ್ಸೆಂಟ್ ಕಮ್ಮಿ ಮಾಡಿದ್ರೆ ನೀವು ಏನು ಮಾಡಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಇಲ್ಲಿ ಎಕ್ಸ್ ಅಂದರೆ ಎಷ್ಟು ಹೆಚ್ಚಿಗೆ ಮಾಡಿರ್ತೀರಲ್ಲ ಅಷ್ಟನ್ನು ಇನ್ಕ್ರೀಸ್ ಮಾಡಿ ಕಡಿಮೆ ಮಾಡಿರ್ತಾರಲ್ಲ ಅದಕ್ಕೆ ಎಕ್ಸ್ ಅಂತ ಕರಿತೀವಿ ಹಾಗಾಗಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಹಾಗಾಗಿ ಒನ್ ಲೆವೆನ್ ಸ್ಕ್ವೇರ್ ಡಿವೈಡೆಡ್ ಬೈ ಅಂದರೆ ಒನ್ ಪಾಯಿಂಟ್ ಟು ಒನ್ ಇದು ಯಾವಾಗಲೂ ಏನಿರುತ್ತೆ ಅಂದರೆ ನೆಗೆಟಿವ್ ಇರುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಮೈನಸ್ ಒನ್ ಪಾಯಿಂಟ್ ಟೂ ಒನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ರೂ ಆರು ಸಾವಿರದ ಮುನ್ನೂರ ಅರವತ್ತಕ್ಕೆ ಬಳಸಿದ ಫೋನನ್ನು ಮಾರಾಟ ಮಾಡೋದರ ಮೂಲಕ ರಂಜಿತಾ ಕೆಲವು ವರ್ಷಗಳ ಹಿಂದೆ ಪಾವತಿಸಿದ ಬೆಲೆಗಿಂತ ನಲವತ್ತೇಳು ಪರ್ಸೆಂಟ್ ಕಡಿಮೆ ಹಣ ಪಡೆದರು ಹದಿಮೂರು ಪರ್ಸೆಂಟ್ ಲಾಭವನ್ನು ಗಳಿಸಬೇಕಂದ್ರೆ ಅವರು ಯಾವ ಬೆಲೆಗೆ ಮಾರಾಟ ಮಾಡಬೇಕಿತ್ತು ಸೊ ನೋಡಿರಿ ರಂಜಿತಾ ಅವ್ರು ಏನು ಮಾಡ್ತಾರೆ ಅಂದರೆ ಆರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೊಂದು ಫೋನನ್ನು ಮಾರಾಟ ಮಾಡ್ತಾರೆ ಮಾರಾಟ ಮಾಡೋದ್ರ ಮೂಲಕ ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರು ತೊಗೊಂಡಿದ್ದಕ್ಕಿಂತ ನಲ್ವತ್ತೇಳು ಪರ್ಸೆಂಟ್ ಕಡಿಮೆ ಹಣ ಪಡೀತಾರೆ ಸೊ ಅವ್ರು ತೊಗೊಂಡಿದ್ದೆ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ನೀವು ಯಾವುದೇ ವಸ್ತುನ ಪರ್ಚೇಸ್ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಅದಕ್ಕಿಂತ ಎಷ್ಟು ಕಮ್ಮಿ ಬರುತ್ತೆಂದರೆ ನಲವತ್ತೇಳು ಪರ್ಸೆಂಟ್ ಕಮ್ಮಿ ಬರುತ್ತೆ ಹಾಗಾದರೆ ಅದೇ ಮೊಬೈಲನ್ನು ಹದಿಮೂರು ಪರ್ಸೆಂಟ್ ಲಾಭಕ್ಕೆ ಲಾಭ ಗಳಿಸ್ಬೇಕಂದ್ರೆ ಅದೇ ಮೊಬೈಲಿಂದ ಎಷ್ಟು ರೂಪಾಯಿಗೆ ಮಾರಬೇಕಿತ್ತು ಅಂತ ಕೇಳಿದ್ದಾರೆ ಸೊ ನೋಡಿರಿ ಯಾವಾಗಲೂ ನೀವು ಏನೇ ವಸ್ತು ಖರೀದಿ ಮಾಡಿದರೂ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇವ್ರಿಗೆ ಏನಾಗಿದೆ ಇಲ್ಲಿ ನಲವತ್ತೇಳು ಪರ್ಸೆಂಟ್ ಕಡಿಮೆ ಆಗಿದೆ ಅಂದರೆ ನೂರಲ್ಲಿ ನಲವತ್ತೇಳು ಪರ್ಸೆಂಟ್ ಕಮ್ಮಿಯಾಗಿದೆ ಮಿಕ್ಕಿದ ಪರ್ಸೆಂಟಿಗೆ ಅವರು ಮೊಬೈಲ್ ಮಾರಿದ್ದಾರೆ ಸೊ ನೀವು ನೂರಲ್ಲಿ ನಲ್ವತ್ತೇಳು ಪರ್ಸೆಂಟ್ದಾಗದ್ರೆ ನಿಮ್ಗೆ ಎಷ್ಟು ಉಳಿಯುತ್ತಪ್ಪ ಐವತ್ತ್ಮೂರು ಪರ್ಸೆಂಟ್ ಉಳಿಯುತ್ತೆ ಹಾಗಾದರೆ ಐವತ್ತ್ಮೂರು ಪರ್ಸೆಂಟ್ ಎಷ್ಟು ಅಂತ ಹೇಳಿದ್ದಾರೆ ಇಲ್ಲಿ ಆರು ಸಾವಿರದ ಮುನ್ನೂರ ಅರವತ್ತು ಅಂತ ಹೇಳಿದ್ದಾರೆ ಸೊ ನೋಡಿರಿ ಐವತ್ಮೂರು ಪರ್ಸೆಂಟ್ ಎಷ್ಟು ಅಂತ ಹೇಳಿದ್ದಾರೆ ಆರು ಸಾವಿರದ ಮುನ್ನೂರ ಅರವತ್ತು ಅಂತ ಹೇಳಿದ್ದಾರೆ ಅದೇ ಥರನೇ ನೆಕ್ಸ್ಟ್ ಏನಂದರೆ ನಿಮ್ದು ಯಾವಾಗಲೂ ತೊಗೊಂಡಿದ್ದು ವಸ್ತು ಎಷ್ಟಿರುತ್ತೆ ನೂರು ಪರ್ಸೆಂಟ್ ಇರುತ್ತೆ ಸೊ ಇದಕ್ಕೆ ಹದಿಮೂರು ಪರ್ಸೆಂಟ್ ಲಾಭ ಗಳಿಸ್ಬೇಕಂದ್ರೆ ಎಷ್ಟಾಗುತ್ತಪ್ಪ ನೂರ ಹದಿಮೂರು ಪರ್ಸೆಂಟ್ ಆಗುತ್ತೆ ಯಾಕಂದರೆ ನೂರು ಪರ್ಸೆಂಟಿಗೆ ನೀವು ಹದಿಮೂರು ಪರ್ಸೆಂಟ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನೂರ ಹದಿಮೂರು ಪರ್ಸೆಂಟ್ ಆಗುತ್ತೆ ಹಾಗಾಗಿ ನೂರು ನೀವು ಹದಿಮೂರು ಪರ್ಸೆಂಟ್ ಲಾಭ ಗಳಿಸ್ಬೇಕಂದ್ರೆ ಎಷ್ಟು ಪರ್ಸೆಂಟ್ ಆಗಬೇಕಪ್ಪ ನೂರ ಹದಿಮೂರು ಪರ್ಸೆಂಟ್ ಆಗಬೇಕು ಸೊ ಇವಾಗ ನಿಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಐವತ್ತ್ಮೂರು ಪರ್ಸೆಂಟ್ ಈಕ್ವಲ್ಟು ಆರು ಸಾವಿರದ ಮುನ್ನೂರ ಅರವತ್ತಾದರೆ ನೂರ ಹದಿಮೂರು ಪರ್ಸೆಂಟ್ ಈಕ್ವಲ್ ಟು ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಆರು ಸಾವಿರದ ಮುನ್ನೂರ ಅರವತ್ತು ಇಂಟು ನೂರ ಹದಿಮೂರು ಡಿವೈಡೆಡ್ ಬೈ ಐವತ್ತ್ಮೂರು ಸೊ ನೋಡಿರಿ ಯಾವಾಗಲೂ ಹಿಂಗೆ ಡಿವಿಷನ್ ಕೊಟ್ಟಾಗ ಅದು ಏನಂದರೆ ಕರೆಕ್ಟಾಗಿ ಕ್ಯಾಲ್ಕುಲೇಟಾಗಿ ಡಿವೈಡ್ ಆಗ್ತಿರುತ್ತೆ ಎಕ್ಸಾಕ್ಟ್ ಡಿವಿಷನ್ನೇ ಇರುತ್ತೆ ಅದಕ್ಕೋಸ್ಕರನೇ ಆ ಥರ ಕೊಟ್ಟಿರ್ತಾರೆ ಸೊ ನೋಡಿರಿ ಐವತ್ತ್ಮೂರು ಒಂದಲೇ ಐವತ್ಮೂರು ಒಂದಲೇ ಸೊ ಅರವತ್ತ್ಮೂರಲ್ಲಿ ಐವತ್ತ್ಮೂರು ಕಳೆದ್ರೆ ಎಷ್ಟು ಹತ್ತು ಹತ್ತುಳೆಯತ್ತೆ ನೆಕ್ಸ್ಟ್ ಆರಿದೆ ಎಷ್ಟಾಗುತ್ತೆ ಐವತ್ತ್ಮೂರು ಎರಡಲೇ ಎಷ್ಟಾಯ್ತಪ್ಪ ನೂರ ಆರು ಆಯಿತು ಹಾಗಾಗಿ ಎಷ್ಟಾಗುತ್ತಿದ್ದು ಐವತ್ತ್ಮೂರು ಎರಡಲೇ ಆಗುತ್ತೆ ನೆಕ್ಸ್ಟ್ ಸೊನ್ನೆ ಇದೆ ಸೊನ್ನೆ ಇಡ್ತೀನಿ ಸೊ ನೋಡಿರಿ ಐವತ್ತ್ಮೂರು ಒಂದಲೇ ಐವತ್ತ್ಮೂರು ಹ ನೂರ ಇಪ್ಪತ್ತಲೇ ಎಷ್ಟಾಗುತ್ತೆ ಆರು ಸಾವಿರದ ಮುನ್ನೂರ ಅರವತ್ತಾಗುತ್ತೆ ಸೊ ಇವಾಗ ಇದನ್ನು ಇಂಟು ಮಾಡ್ಬೇಕು ಯಾವ ಥರ ಮಾಡ್ತೀರಂದರೆ ನೂರ ಹದಿಮೂರು ಇಂಟು ಒನ್ನೂರ ಇಪ್ಪತ್ತು ಮಾಡಿರಿ ಫಸ್ಟು ಸೊನ್ನೆನ ಹೊರಗಡೆ ಇಟ್ಕೊಂಬಿಡ್ರಿ ನೆಕ್ಸ್ಟ್ ನೋಡಿರಿ ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡೊಂದಲೆ ಒಂದು ಪ್ಲಸ್ ಮೂರು ಹದಿನೈದು ಕೈಲಾ ಬಂತು ಒಂದು ಹನ್ನೆರಡೊಂದಲೆ ಒಂದು ಪ್ಲಸ್ ಒಂದು ಹದಿಮೂರು ಸೊ ಎಷ್ಟಾಗುತ್ತೆ ಅಂದರೆ ಹದಿಮೂರು ಸಾವಿರದ ಹದಿಮೂರು ಸಾವಿರದ ಐದುನೂರ ಅರವತ್ತಾಗುತ್ತೆ ಹಾಗಾದರೆ ನೀವು ಒಂದು ನೂರ ಮೂವತ್ತು ಪರ್ಸೆಂಟಿಗೆ ಲಾಭ ಅಂದರೆ ಹದಿಮೂರು ಪರ್ಸೆಂಟಿಗೆ ಲಾಭ ಗಳಿಸ್ಬೇಕಂದ್ರೆ ಎಷ್ಟು ಮಾರಬೇಕಪ್ಪ ಅಂದರೆ ಹದಿಮೂರು ಸಾವಿರದ ಐನೂರ ಅರವತ್ತು ರೂಪಾಯಿಗೆ ಮಾರಬೇಕಾಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ವ್ಯಾಲಿಡ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಒಂದು ಹೌಸಿಂಗ್ ಸೊಸೈಟಿಯಲ್ಲಿ ಎಂಟನೇ ಐದು ನಿವಾಸಿಗಳು ಐದನೇ ಎಂಟು ಭಾಗದ ನಿವಾಸಿಗಳು ಕಾರನ್ನು ಹೊಂದಿದ್ದಾರೆ ಮತ್ತು ಮೂರನೇ ನಾಲ್ಕನೇ ಮೂರರಷ್ಟು ಕಾರು ಮಾಲೀಕರು ಮೇಲ್ಛಾವಣಿಯ ಪಾರ್ಕಿಂಗ್ ಅಂದರೆ ಕವಡ ಪಾರ್ಕಿಂಗನ್ನು ಜಾಗ ಖರೀದಿಸಿದ್ದಾರೆ ನೂರ ಐವತ್ತು ಜನರು ಕವಡ ಪಾರ್ಕಿಂಗ್ ಜಾಗ ಖರೀದಿಸಿದರೆ ಸೊಸೈಟಿಯಲ್ಲಿ ಎಷ್ಟು ನಿವಾಸಿಗಳಿದ್ದಾರೆ ಸೊ ನೋಡಿರಿ ಒಂದು ಸೊಸ ಒಂದು ಸೊಸೈಟಿ ಒಳಗೆ ಏನಪ್ಪ ಅಂದರೆ ಅದರ ಐದನೇ ಎಂಟು ಭಾಗದವ್ರು ಏನು ಅಂದರೆ ಕಾರನ್ನು ಹೊಂದಿದ್ದಾರೆ ಅದರಲ್ಲಿ ಏನು ಮಾಡಿದ್ರಂದರೆ ಕಾರ್ ಹೊಂದವರಲ್ಲಿ ನಾಲ್ಕನೇ ಮೂರು ಭಾಗದವರು ಮೇಲ್ಛಾವಣಿ ಪಾರ್ಕಿಂಗ್ ಅಂದರೆ ಕವಡ ಪಾರ್ಕಿಂಗನ್ನು ಹೊಂದಿದ್ದಾರೆ ಸೊ ನೂರೈವತ್ತು ಜನರು ಕವಡ ಪಾರ್ಕಿಂಗ್ ಹೊಂದಿದರೆ ಸೊಸೈಟಿಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವೇನು ಮಾಡೋಣ ಸೊಸೈಟಿಲಿ ಎಕ್ಸ್ ನಂಬರ್ ಆಫ್ ಪೀಪಲ್ ಇದ್ದಾರೆ ಅಂತ ಇಟ್ಕೊಳ್ಳೋಣ ಎಕ್ಸ್ಗಿಂತ ಎ ಅಂತ ಇಟ್ಕೊಳ್ಳೋಣ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಎ ಅಂತ ಯಾಕಂದರೆ ನಾವು ಇಂಟುಗೆ ಎಕ್ಸ್ ಅಂತ ಬರಿತೀವಲ್ಲ ಹಾಗಾಗಿ ಎ ಅಂತ ಇಟ್ಕೊಳ್ಳೋಣ ಎ ನಂಬರ್ ಆಫ್ ಪೀಪಲ್ ಇದ್ದಾರೆ ಅಂದರೆ ಎ ಎಷ್ಟು ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ ಸೊ ನೋಡಿರಿ ಇದರಲ್ಲಿ ಎಷ್ಟು ಜನ ಕಾರನ್ನು ಹೊಂದಿದ್ದಾರೆ ಐದು ಬಾಯ್ ಎಂಟು ಭಾಗದವಷ್ಟು ಅವರು ಕಾರನ್ನು ಹೊಂದಿದ್ದಾರೆ ಸೊ ಈ ಕಾರಣ ಹೊಂದಿದ್ರವರಲ್ಲಿ ಎಷ್ಟು ಜನ ಮೇಲ್ಛಾವಣಿಯ ಪಾರ್ಕಿಂಗ್ ಹೊಂದಿದ್ದಾರೆ ಮೂರು ಬಾಯ್ ನಾಲ್ಕು ಭಾಗ ಸೊ ನಾಲ್ಕು ನಾಲ್ಕು ನಾಲ್ಕನೇ ಮೂರು ಭಾಗದವ್ರು ಏನು ಮಾಡಿದ್ದಾರೆ ಅಂದರೆ ಮೇಲ್ಛಾವಣಿಯ ಪಾರ್ಕಿಂಗನ್ನು ಹೊಂದಿದ್ದಾರೆ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದಾರಪ್ಪ ನೂರೈವತ್ತು ಜನರು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಎ ಇಂಟು ಫೈವ್ ಬೈ ಏಯ್ಟ್ ಇಂಟು ತ್ರೀ ಬೈ ಫೋರ್ ಈಕ್ವಲ್ ಟು ಒನ್ ಫಿಫ್ಟಿ ಆಯಿತು ನಿಮ್ಗೆ ಏ ಕಂಡು ಹಿಡಿಬೇಕಂದ್ರೆ ಏನಂದರೆ ನೀವು ಈ ಈ ಕಡೆ ಇದ್ದಿದ್ದು ಈ ಆ ಕಡೆ ಕಳಿಸ್ಬೇಕು ಸೊ ನೋಡಿರಿ ಎ ಇಂಟು ಐದು ಮೂರಲೆ ಹದಿನೈದು ಎಂಟು ನಾಲ್ಕಲೇ ಮೂವತ್ತೆರಡು ಇಸ್ ಈಕ್ವಲ್ ಟು ನೂರೈವತ್ತು ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಏನಾಗುತ್ತೆ ಅಂದರೆ ಎಸ್ ಈಕ್ವಲ್ ಟು ನೂರೈವತ್ತು ಇಂಟು ಮೂವತ್ತೆರಡು ಡಿವೈಡೆಡ್ ಬೈ ಹದಿನೈದು ಹದಿನೈದು ಒಂದೇ ಹದಿನೈದು ಹತ್ತಲೇ ಏನಾಗುತ್ತಪ್ಪ ಅಂದರೆ ಮುನ್ನೂರ ಇಪ್ಪತ್ತಾಗುತ್ತೆ ಸೊ ಆ ಸೊಸೈಟಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಮುನ್ನೂರ ಇಪ್ಪತ್ತು ಜನ ಇದ್ದಾರೆ ಸೊ ಅಂದರೆ ಕ್ವಶನ್ ತುಂಬ ಸಿಂಪಲ್ ಆಗಿದೆ ನೀವು ಏನಂದರೆ ಜಸ್ಟ್ ಮೈನ್ಯೂಟ್ ಕಾನ್ಸೆಪ್ಟ್ನ ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಎ ಇಂಟು ಫೈ ಬೈ ಏಟ್ ಇಂಟು ತ್ರೀ ಬೈ ಫೋರ್ ಈಕ್ವಲ್ ಟು ಆಗುತ್ತಪ್ಪ ಅಂದರೆ ಒನ್ ಫಿಫ್ಟಿ ಆಗುತ್ತೆ ಹಾಗಾದರೆ ಎ ಈಕ್ವಲ್ ಟು ಎಷ್ಟು ಅಂತ ಕಂಡು ಹಿಡಿದ್ರೆ ನಿಮಗೆ ತ್ರೀ ಟ್ವೆಂಟಿ ಬರ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಪಶ್ಚಿಮ ದಕ್ಷಿಣ ಆದರೆ ಉತ್ತರವು ಏನಾಗುವುದು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇದು ದಿಕ್ಕುಗಳ ಮೇಲಿದೆ ಫಸ್ಟ್ ದಿಕ್ಕುಗಳನ್ನ ಡ್ರಾ ಮಾಡಿಬಿಡೋಣ ಸೊ ನೋಡಿರಿ ಮೇಲ್ಗಡೆ ಏನು ಬರುತ್ತಪ್ಪ ಉತ್ತರ ಕೆಳಗಡೆ ದಕ್ಷಿಣ ಈ ಕಡೆ ಪೂರ್ವ ಈ ಕಡೆ ಏನು ಬರುತ್ತೆ ಅಂದರೆ ಪಶ್ಚಿಮ ಬರುತ್ತೆ ಸೊ ನೋಡಿ ಏನು ಹೇಳಿದರೆ ಪಶ್ಚಿಮವು ದಕ್ಷಿಣ ಆದರೆ ಅಂದರೆ ಪಶ್ಚಿಮ ಪಶ್ಚಿಮ ಇದ್ದಿದ್ದು ಏನಾಗುತ್ತಪ್ಪ ಅಂದರೆ ನೈಂಟಿ ಡಿಗ್ರಿ ಕೆಳಗೆ ಬರುತ್ತೆ ಸೊ ಪಶ್ಚಿಮ ಇದ್ದಿದ್ದು ಆ್ಯಂಟಿ ಕ್ಲಾಕ್ ಅಂದರೆ ಆ್ಯಂಟಿ ಕ್ಲಾಕ್ವೈಸ್ ಆಗಿ ನೈಂಟಿ ಡಿಗ್ರಿ ಕೆಳಗೆ ಬರುತ್ತೆ ಸೊ ಅದೇ ಥರನಾಗಿ ಉತ್ತರ ಏನಾಗುತ್ತೆ ಅಂತಾರೆ ಪಶ್ಚಿಮ ನೈಂಟಿ ಡಿಗ್ರಿ ಕೆಳಗೆ ಬಂದರೆ ಉತ್ತರ ಕೂಡ ಏನಾಗುತ್ತಪ್ಪ ಅಂದರೆ ನೈಂಟಿ ಡಿಗ್ರಿ ಈ ಕಡೆ ಅಂದರೆ ಆ್ಯಂಟಿ ಕ್ಲಾಕ್ವೈಸ್ ಬರುತ್ತೆ ನೈಂಟಿ ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಬಂದರೆ ಯಾವ ದಿಕ್ಕಿಗೆ ಬರುತ್ತೆ ಪಶ್ಚಿಮ ದಿಕ್ಕಿಗೆ ಬರುತ್ತೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಪಶ್ಚಿಮ ಆಗುತ್ತೆ ಸೊ ನೋಡಿರಿ ಇನ್ನೊಂದು ಸರಿ ಹೇಳ್ತೀನಿ ಪಶ್ಚಿಮವು ದಕ್ಷಿಣ ಆದರೆ ಅಂತ ಹೇಳಿದ್ದಾರೆ ಸೊ ನೋಡಿರಿ ಪಶ್ಚಿಮ ಇಲ್ಲಿದೆ ಇದು ದಕ್ಷಿಣ ಆಗಬೇಕಂದ್ರೆ ಏನಾಗಬೇಕಪ್ಪ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ನೈಂಟಿ ಡಿಗ್ರಿ ಚಲಿಸ್ಬೇಕಾಗುತ್ತೆ ಸೊ ನೈಂ ಆ್ಯಂಟಿಕ್ಲಾಕ್ವೈಸ್ ಆಗಿ ಎಷ್ಟು ಡಿಗ್ರಿ ಬಂದಿದೆ ನೈಂಟಿ ಡಿಗ್ರಿ ಬಂದಿದೆ ಪಶ್ಚಿಮವು ಆಗೇನಾಗುತ್ತೆ ದಕ್ಷಿಣ ಆಗುತ್ತೆ ಆದರೆ ಉತ್ತರ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಉತ್ತರ ಇಲ್ಲಿದೆ ಇದು ಕೂಡ ಏನಾಗಬೇಕಂದ್ರೆ ಆ್ಯಂಟಿಕ್ಲಾಕ್ವೈಸ್ ಆಗಿ ಎಷ್ಟು ಡಿಗ್ರಿ ಚಲಿಸ್ಬೇಕಪ್ಪ ನೈಂಟಿ ಡಿಗ್ರಿ ಚಲಿಸ್ಬೇಕು ಸೊ ಆ್ಯಂಟಿ ಕ್ಲಾಕ್ವೈಸ್ ಆಗಿ ನೈಂಟಿ ಡಿಗ್ರಿ ಚಲಿಸಿದ್ರೆ ಎಷ್ಟಾಗುತ್ತೆ ಯಾವ ದಿಕ್ಕಿಗೆ ಬರುತ್ತೆ ಅದು ಪಶ್ಚಿಮ ದಿಕ್ಕಿಗೆ ಬರುತ್ತೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಪಶ್ಚಿಮ ಆಗುತ್ತೆ ಸೊ ನೋಡಿರಿ ದಿಕ್ಕುಗಳ ಮೇಲೆ ನಿಮಗೆ ತುಂಬ ಈಸಿ ಕ್ವಶನ್ಸ್ ಇರುತ್ತೆ ಸೊ ನೀವು ಜಸ್ಟ್ ಏನಂದರೆ ಅನಲೈಸ್ ಮಾಡಬೇಕು ಅನಲೈಸ್ ಮಾಡೋದ್ರಿಂದ ನಿಮಗೆ ಕ್ವಶನ್ಸ್ ಆನ್ಸರ್ ಬಂದೇ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೀಡಲಾಗಿರುವ ಸರಣಿಯಲ್ಲಿ ಯಾವ ಸಂಖ್ಯೆಯು ಅನುಸರಿಸುವುದು ಅಂತ ಕೇಳಿದ್ದಾರೆ ಸೊ ಫಸ್ಟು ಸರಣಿಯನ್ನು ಬರ್ಕೊಂಬಿಡೋಣ ಸರಣಿ ಏನಿದೆ ನೋಡ್ರಿ ಎರಡು ಏಳು ಹದಿನೇಳು ಸೊ ಇನ್ನೊಂದು ಸರಿ ಬರೆಯೋಣ ಎರಡು ಏಳು ಹದಿನೇಳು ಮೂವತ್ತೆರಡು ಐವತ್ತೆರಡು ಅಂತ ಇದೆ ಸೊ ಫಸ್ಟ್ ಏನು ಮಾಡೋಣ ಡಿಫ್ರೆನ್ಸ್ ತೊಗೊಳ್ಳೋಣ ಎರಡು ಮತ್ತು ಐದರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಐದಿದೆ ಅದೇ ಥರನ ಏಳು ಮತ್ತು ಹದಿನೇಳರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಹತ್ತು ಡಿಫ್ರೆನ್ಸ್ ಇದೆ ಅದೇ ಥರನಾಗಿ ಹದಿನೇಳು ಮತ್ತು ಮೂವತ್ತೆರಡರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಹದಿನೇಳಕ್ಕೆ ಎಷ್ಟು ಕುಡಿಸಿದ್ರೆ ನಿಮಗೆ ಮೂವತ್ತೆರಡು ಬರುತ್ತೆ ಹದಿನೈದು ಕುಡ್ಸಿದ್ರೆ ಮೂವತ್ತೆರಡು ಬರುತ್ತೆ ಅದೇ ಥರನಾಗಿ ಮೂವತ್ತೆರಡು ಮತ್ತು ಐವತ್ತೆರಡರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಇಪ್ಪತ್ತು ಡಿಫ್ರೆನ್ಸ್ ಇದೆ ಸೊ ನೋಡಿರಿ ಸೀರೀಸ್ ಏನಿದೆ ಐದು ಹತ್ತು ಹದಿನೈದು ಇಪ್ಪತ್ತು ನೆಕ್ಸ್ಟ್ ಬರುವಂಥ ಸಂಖ್ಯೆ ಏನಿರುತ್ತಪ್ಪ ಇಪ್ಪತ್ತೈದು ಆಗಬೇಕು ಸೊ ನೀವು ಐವತ್ತೆರಡಕ್ಕೆ ಇಪ್ಪತ್ತೈದು ಸೇರಿಸಿದ್ರೆ ಎಷ್ಟಾಗುತ್ತೆ ಸೊ ನೋಡಿರಿ ಐವತ್ತೆರಡಕ್ಕೆ ಇಪ್ಪತ್ತೈದು ಸೇರಿಸಿದ್ರೆ ಎಪ್ಪತ್ತೇಳು ಆಗುತ್ತೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತೇಳಾಗುತ್ತೆ ಆಗುತ್ತೆ ಸೊ ಈ ಥರ ಇದ್ದಾಗ ನೀವು ಸರಣಿನ ಒಂದು ಸರಿ ಬರ್ಕೋರಿ ನಿಮಗೆ ಇಲ್ಲಿ ನೋಡಿದಾಗ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪೆನ್ನು ಆ್ಯಂಡ್ ಪೇಪರ್ ಮೇಲೆ ಬರ್ಕೋರಿ ಬರ್ಕೊಂಡು ನೀವು ಡಿಫ್ರೆನ್ಸ್ ಕಂಡು ಹಿಡಿದಾಗ ನಿಮಗೆ ಖಂಡಿತವಾಗ್ಲೂ ಆನ್ಸರ್ ಬಂದೇ ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಸೆವೆಂಟಿ ಸೆವೆನ್ ಆಗುತ್ತೆ ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು